ದಾಂಡೇಲಿ ಜಾತ್ರೆಯ ಮೊದಲನೇ ಭಾಗದ ವಿಡಿಯೋವನ್ನು ನೋಡಿದಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಮತ್ತು ವ್ಯೂವರ್ಸ್ಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಹೈಲೈಟ್ಸ್ಗಳು ನೋಡಿ. ಜಾತ್ರೆ ಅಂದಮೇಲೆ ಅಲ್ಲಿ ಬಣ್ಣ ಬಣ್ಣದ ಗೊಂಬೆಗಳು, ಬಣ್ಣ ಬಣ್ಣದ ವಸ್ತುಗಳು, ಹೂಗಳು ಇರೋದು ತುಂಬ ಸಹಜ. ಈ ಬಣ್ಣ ಬಣ್ಣದ ಹೂಗಳ ಮಧ್ಯೆ ಕೂಡ ಕೆಲವೊಂದಿಷ್ಟು ಬಣ್ಣ ಮಾಸಿರತಕ್ಕಂಥ ದೃಶ್ಯಗಳನ್ನ ಕೂಡ ನಾವು ಈ ಜಾತ್ರೆಯಲ್ಲಿ ನೋಡಬೇಕಾಗತ್ತೆ. ಎರಡು ಹೊತ್ತಿನ ತುತ್ತಿಗಾಗಿ ಜನ ತಮ್ಮ ಜೀವನೇ ಪಣಕ್ಕಿಡ್ತಾರೆ. ಜಾತ್ರೆಯ ಸಡಗರ ಅಂದ್ರೇ ಹಾಗೆ. ಎಲ್ರಿಗೂ ಖುಷಿ ಪಡೋ ಕ್ಷಣಗಳಾದರೆ ಕೆಲವೊಬ್ಬರಿಗೆ ಎರಡು ಹೊತ್ತಿಂದು ಊಟ ಸಿಕ್ಕರೆ ಸಾಕು ಅನ್ನೋ ಕ್ಷಣ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವವನ್ನು ಬೆಳೆಸ್ಕೊಂಡು ಜನಗಳಿಗೆ ಒಳ್ಳೇದು ಮಾಡಿದರೆ ಜನ ಅಂಥ ಒಂದು ಮನುಷ್ಯನನ್ನು ದೇವರು ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. ಬದುಕಿದ್ದಾಗ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಎಷ್ಟೋ ಪುಣ್ಯದ ಕೆಲಸಗಳನ್ನು ಮಾಡಿ ತೀರಿ ಹೋದ ಮೇಲೂ ಕೂಡ ಜನಗಳ ಜೀವನಕ್ಕೆ ಒಂದು ದಾರಿಯಾಗಿದ್ದಾರೆ. ಇಲ್ಲಿ ನೋಡಿ, ಕರ್ನಾಟಕದ ಕಣ್ಮಣಿ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ದೇವರುಗಳ ಮಧ್ಯೆ ದೇವರಾಗಿ ಹೋಗಿದ್ದಾರೆ. ಆ ನಗುವಿನಲ್ಲಿ ಎಷ್ಟೊಂದು ಮುಗ್ಧತೆ ಇದೆ ನೋಡಿ. ನಿಷ್ಕಲ್ಮಶವಾದ ಪುಟ್ಟ ಮಗುವಿನ ನಗುವಿನ ಥರ ಕಾಣಿಸ್ತಾ ಇದೆ ಇದು. ಸಂಜೆ ಆಗ್ತಿದ್ದಂಗೆ ಜನ ಎಲ್ಲ ಡಿಲಕ್ಸ್ ಮೈದಾನದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಅವರು ನಡೆಸ್ಕೊಡ್ತಕ್ಕಂಥ ರಾಮಲೀಲಾ ಉತ್ಸವ ಮತ್ತು ರಾವಣದಹನ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದು ಸೇರಿ ಸಾಕ್ಷಿ ಆಗ್ತಾರೆ. ಸುಮಾರು 45-50 ನಿಮಿಷದವರೆಗೂ ಸಿಡಿಮದ್ದು ಪ್ರದರ್ಶನ ಆದ ಮೇಲೆ ಈ ರಾವಣ, ಮೇಘನಾಥ ಮತ್ತು ಕುಂಭಕರ್ಣನ ಪ್ರತಿಕೃತಿಗಳ ದಹನ ಆಗುತ್ತೆ. ಅದು ಆಸೆ ಹೌದು.